ಎಲ್ರಿಗೂ ನಮಸ್ಕಾರ. ನಾನು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯಲ್ಲಿ ಶಿಶು ವರ್ಗದಿಂದ ಓದಿರೋದು. ಅಂದ್ರೆ ನಮ್ದು ಫಸ್ಟ್ ಬ್ಯಾಚು, ಅದಂತ ಹೆಮ್ಮೆ ನಮ್ದಿದೆ. ಅಂದ್ರೆ ಸಂಸ್ಥೆ ಯಾವ ತರ ಬೆಳೆದಿದೆ ಅದೇ ತರ ನಾವು ಬೆಳೀತಾ ಹೋಗ್ತಾ ಇದ್ದೀವಿ. ಅವಾಗಿಂದ ನಮ್ಗೆ ಗೈಡೆನ್ಸ್ ಸಂಸ್ಥೆಯಿಂದ ಸಿಗ್ತಾನೆ ಇದೆ. ಪಾಟೀಲ್ಜಿಯವರಿಂದ ಗೈಡೆನ್ಸು, ನಮ್ಮ ಅನೇಕ ಗುರುಗಳಿಂದ ಗೈಡೆನ್ಸು. ಸೊ ಐ ಫೀಲ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ದ ಸೊಸೈಟಿ. ಆ ನಿಟ್ಟಿನಲ್ಲಿ ಈಗ ಭಾರತ ಸಂಸ್ಕೃತಿ ಉತ್ಸವ ಮತ್ತೆ ಈ ಕೊತ್ತಲ ಸ್ವರ್ಣ 50ನೇ ವರ್ಷದ ನಮ್ಮ ಸಂಭ್ರಮ ಏನು ನಡೀತಾ ಇದೆ, ಅದಕ್ಕಾಗಿ ನಮ್ಮ ಒಂದು ಕಿರುಕಾಣಿಕೆಯನ್ನು ಕೊಡುವಂಥದ್ದು ನಮ್ಮ ಒಂದು ಸುದೈವ ಅನ್ಕೋಬಹುದು. ಓಕೆ, ಅದಕ್ಕಾಗಿ ನಾನು ಒಂದು ನನ್ನ ಕಡೆಯಿಂದ ಒಂದು 5 ಲಕ್ಷ ರೂಪಾಯಿಯನ್ನ ನಮ್ಮ ಸಂಸ್ಥೆಗೆ ಕೊಡೋಣ ಅಂತ. ನನ್ನದೊಂದು ಬಿಜಾಪುರದಲ್ಲಿ ಶಿಕ್ಷಣ ಸಂಸ್ಥೆ ಇದೆ, ಎಸ್ಕುಮಾರ ವಿದ್ಯಾವರ್ಧಕ ಸಂಸ್ಥೆ ಅಂತ. ಅದರಲ್ಲಿ ನರ್ಸರಿಯಿಂದ 12ನೇ ತರಗತಿವರೆಗೂ ನಾನು ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ. ನಾನು ಮೂಲತಃ ಇಂಜಿನಿಯರ್, ನಿವೃತ್ತಿ ಆಗಿದ್ದೀನಿ. ಈಗ ಪೂರ್ಣ ಪ್ರಮಾಣದ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀನಿ. ಬಸವರಾಜ್ ಪಾಟೀಲ್ ಅವರು ಕಳೆದ 40-42 ವರ್ಷಗಳಿಂದ ನಮಗೆ ಪರಿಚಯರು. ನಮ್ಮ ಶಿಕ್ಷಣ ಸಂಸ್ಥೆಗೂ ಸಹ ಬಂದಿದ್ದಾರೆ, ನಮ್ಮ ಮನೆಗೂ ಸಹ ಬಂದಿದ್ದಾರೆ. ನಾವು ಅವರ ಒಂದು ಗುಲ್ಬರ್ಗಾದಲ್ಲಿರುವ ಅವರ ಒಂದು ಕ್ಷೇತ್ರಕ್ಕೂ ಸಹ ಹೋಗಿದ್ದೇವೆ. ಅವರು ಬಹಳ ಸರಳ ಸ್ವಭಾವಿಗಳು, ಅವರನ್ನು ನಾವು ಪೂಜ್ಯ ಮನೋಭಾವದಿಂದ ನೋಡ್ತೇವೆ. ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರದವರು ಸಹ ನಮ್ಮ ಶಿಕ್ಷಣ ಸಂಸ್ಥೆಗೆ ನಮ್ಮ ಮನೆಗೆ ಭೇಟಿ ನೀಡಿದ್ದಾರೆ. ನಮಗೆ ಏನಾದರೂ ಸಾಮಾಜಿಕ ಸೇವೆ ಮಾಡೋದಕ್ಕೆ ಮಾಡುವ ಹಾದಿಯನ್ನು ಹುಡುಕ್ತಾ ಇರ್ತೇವೆ. ಇಂಥ ಹಾದಿ ಸಿಕ್ಕಾಗ ತುಂಬ, ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಬಂದಿದ್ದೆ. ಒಂದೇನೋ ಸರ್ ಫೋನ್ ಮಾಡಿ ಹೇಳಿದರು ಅಟೆಂಡ್ ಮಾಡಿ ಇದನ್ನು ಫಂಕ್ಷನ್ನ ಅಂತ. ಅದು ಬಂದು ನಾನು ಇದೊಂದು ಸದಾವಕಾಶ ಸಿಕ್ಕಿದೆ, ಅದರಿಂದ ನಮ್ಮ ಕೈಲಾದ ಕೊಡುಗೆ ಏನೋ ಒಂದು 5 ಲಕ್ಷ ರೂಪಾಯಿ ನಾನೊಂದು ಅವರಿಗೆ ಧನ ಸಹಾಯ ಮಾಡಿದರೆ ಅದು ನಮ್ಮ ಗ್ರಾಮೀಣ ಮಂದಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಒಂದು ಒಂದು ನಮ್ಮ ಸಂಸ್ಕೃತಿನ ಪರಂಪರೆಯನ್ನು ಒಂದು ಮೇಲಿಂದ ಜನಗಳಿಗೆ ಪರಿಚಯಿಸಲು ಉಪಯೋಗವಾಗುತ್ತೆ ಅಂತ ತುಂಬ ಖುಷಿಯಾಗಿ ಹೃದಯಪೂರ್ವಕವಾಗಿ ನಾನು ಅದನ್ನು ಅವರಿಗೆ ಅರ್ಪಿಸ್ತಾ ಇದ್ದೀನಿ. ಇದು ನಮ್ಮ ಒಂದು ಸಣ್ಣ ಸೇವೆ. ಅವರು ನಮಗೆ ಬಹಳ ಸರಳ ವ್ಯಕ್ತಿ. ಇವರಿಗೆ ನಾವು ಸಹಾಯ ಮಾಡದಿದ್ರೆ ಯಾರು ಮಾಡಬೇಕು? ನಾನು ದೃಷ್ಟಿನಲ್ಲಿ ಮಾಡಿದ್ದೀನಿ ಅಷ್ಟೇ. ಏನೋ ಸ್ವಲ್ಪ ವೈಯಕ್ತಿಕವಾಗಿ ಯಾವುದೇ ಒಂದು ನನ್ನ ಇದಿಲ್ಲ. ನಾನು ಮೂಲತಃ ಬಿಜಾಪುರ ಟಿಟಿ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಂಶುಪಾಲ ಆಗಿದ್ದೀನಿ. ಪಾಟೀಲ್ಜಿಯವರು ನಮಗೂ ಸುಮಾರು 50 ವರ್ಷಗಳ ಸಂಬಂಧ. 50 ವರ್ಷಗಳು ಅವರು, ನಾನು ಆರ್ ಎಸ್ ಎಸ್ ಅಲ್ಲಿದ್ದಾಗ ಅವರ ಪರಿಚಯ ಆಯಿತು. ಅವರು ಎಮ್ ಎಲ್ ಸಿ ಆಗಿದ್ದಾಗ ಅವ್ರ ರೂಮಲ್ಲಿದ್ವಿ. ನಮ್ಮ ಸಚ್ಚಿದಾನಂದ ಕುಮಾರ್ ಹೇಳಿದಾಗೆ ಅವ್ರು ಎಷ್ಟು ಸರಳ ಜೀವಿ ಅಂತಂದರೆ, ಆ ರೈಲಲ್ಲಿ ಬುತ್ತಿ ಕಟ್ಕೊಂಡ್ಬಂದು ನಮ್ಮ ಜೊತೆಲೇ ನೆಲದ ಹಾಸಲ್ಲಿ ಕುತ್ಕೊಂಡು ಆ ಬುತ್ತಿಯನ್ನು ಅವರು ತಿಂತಾಯಿದ್ರು. ಮತ್ತು ಅವ್ರು ಏನಾದರೂ ನಮಗೇನಾದರೂ ಸಹಾಯ ಬೇಕು ಅಂದರೆ ಎಲ್ಲ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅಂಥವ್ರಿಗೆ ನಾನು ಹಿಂದೆಯೂ ಸಹಾಯ ಮಾಡಿದ್ದೀನಿ. ಇದುವರೆಗೂ ಪ್ರತಿ ವರ್ಷ 10,000 ರೂಪಾಯಿ ಕಳೆದ 6 ವರ್ಷದಿಂದ ಸಹಾಯ ಮಾಡ್ತಾ ಬಂದಿದ್ವಿ. ಈಗಲೂ ಹೆಚ್ಚಿನ ಸಹಾಯವನ್ನು, ಸಹಾಯ ಅಲ್ಲ, ದೇಣಿಗೆ ಅವ್ರು ಕೊಟ್ಟಂಥ ಕೆರೆ ನೀರಿನ ಕೆರೆಗೆ ಚೆಲ್ಲುವಂಥ ಅವ್ರ ಮಾರ್ಗದರ್ಶನದ ಅವ್ರಿಗೆ ನಾವು ದೇಣಿಗೆ ಎಲ್ಲ ಕೊಡ್ತಾ ಇರೋದು, ಕಾಣಿಕೆನೂ ಅಲ್ಲ. ಅವ್ರು ಮಾಡಿರೋವಂಥ ಒಂದು ಸಮಾಜ ಸೇವೆ ನಾವು ಅಳಿಲು ಕಾಣಿಕೆಯನ್ನು ನೀಡ್ತಿದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಓಕೆ, ವ್ಯಾಪ್ಸ್ ಟೆಕ್ನೋ ಸಾಫ್ಟ್ವೇರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಕಂಪನಿ. ಭಾರತ್ ಈಗೇನು 7ನೇ ಭಾರತೀಯ ಉತ್ಸವ ಶ್ರೀ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯಿಂದ ಆಯೋಜಿಸಲಾಗಿದೆ 29 ಜನವರಿ 2025. ಈ ಕಾರ್ಯಕ್ರಮದ ಒಂದು ಒನ್ ಆಫ್ ದ ಆಮಂತ್ರಿತ. ಈ ಕಾರ್ಯಕ್ರಮ ಕಳೆದ 21 ವರ್ಷದಿಂದ ಶ್ರೀ ಬಸವರಾಜ್ ಸನ್ಮಾನ್ಯ ಆದರಣೀಯ ಬಸವರಾಜ್ ಪಾಟೀಲ್ ಸೇಡಮ್ಮರ ನೇತೃತ್ವದಲ್ಲಿ ಭಾರತದ ಉತ್ಸವ ಮತ್ತು ಮಾನವೀಯ ಮೌಲ್ಯದ ಕಾರ್ಯಕ್ರಮಗಳನ್ನು ಸಹಜವಾದ 21 ವರ್ಷಗಳಿಂದ ಮಾಡ್ಕೊಂಬಂದಿದೆ. ನಿಮಿತ್ತವಾಗಿ ಸಮಾಜ ಜಾಗೃತಿ ಆಗಬೇಕು, ಹಿಂದೂ ಸಮಾಜ ಸಂಘಟನಾತ್ಮಕವಾಗಬೇಕು, ಹಿಂದೂ ಸಮಾಜ ಸಂಘಟನಾತ್ಮಕ ಜೊತೆಯಲ್ಲಿ ಯುವ ಪೀಳಿಗೆ ಭಾರತೀಯ ವ್ಯಾಲ್ಯೂಸ್ಗಳನ್ನು ಮೂಡಿಸ್ಕೊಂಡು ಇವತ್ತಿನ ನವ ಭಾರತವನ್ನು ಏನು ವರ್ಲ್ಡ್ ಲೀಡರ್ ಆಗಿ ಎಮರ್ಜ್ ಆಗಲಿಕ್ಕೆ ಈ ಥರದ ಒಂದು ಕಾರ್ಯಕ್ರಮಗಳು ಒಂದು ಮೆಟ್ಲಾಗಬೇಕು ಅಂತ ಇದು ಉದ್ದೇಶ. ಈ ಆಯುಕ್ತದಲ್ಲಿ ನಮ್ಮ ಏನು ಇವತ್ತು ಕಾರ್ಯಕ್ರಮದಲ್ಲಿ ಹೇಳದಂತೆ ಸತ್ಯದ ಕಡೆ ಹೆಚ್ಚು ಹೆಜ್ಜೆ ಇಡಬೇಕು ಹೊರತು ಮಿಥ್ಯದ ಕಡೆ ಅಲ್ಲ. ಸತ್ಯ ಎಂಬ ಯಜ್ಞದಲ್ಲಿ ನಾವೆಲ್ಲರೂ ಒಂದು ಭಾಗವಹಿಸ್ಬೇಕು ಹಿಂದೂ ಸಮಾಜದ. ಆ ಹಿಂದೂ ಸಮಾಜದ ಭಾಗವಹಿಸುವ ಹಿನ್ನೆಲೆಯಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳು ಹೋಗಬೇಕಾದ್ರೆ ನಾವು ಹಣ್ಣು ಕಾಯಿ ಒಂದು ವಸ್ತುಗಳನ್ನು ತೊಗೊಂಡು ಹೋಗ್ತೇವೆ. ಹಾಗೆ ಸಾಮಾಜಿಕ ಒಂದು ಧನಿಕರಿದ್ದಾರೆ,
ಈ ಕಾರ್ಯಕ್ರಮ ಕೈ ಜೋಡಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಮ್ಮೆಲ್ಲರ ಕಳಕಳಿಯ ಮನವಿ. ಆ ನಿಮಿತ್ತವಾಗಿ ನಂದೊಂದು ಅಳಿಲ ಕಾಣಿಕೆ, ಹೇಗೆ ಒಬ್ಬ ಹಿಂದೂ ಸಮಾಜದ ಕಾರ್ಯಕರ್ತ, ಹಿಂದೂ ಸಮಾಜದ ಒಬ್ಬ ಧಾರ್ಮಿಕವಾದಂಥ ದೇವಸ್ಥಾನಗಳಲ್ಲಿ ಹಣ್ಣು ಕಾಯಿ ಪೂಜೆ ಪುರಸ್ಕಾರಗಳು ತಗೊಂಡು ಹೋಗ್ತಾರೆ, ಅದೇ ಥರದಲ್ಲಿ ಈ ಸಮಾಜದ ಕಾರ್ಯದ ಯಜ್ಞದಲ್ಲಿ ನಾವೊಂದು ನಿಮಿತ್ತವಾಗಿ ಇವತ್ತು ಒಂದು ಸಣ್ಣ ಅಲ್ಪ ಕಾಣಿಕೆಯನ್ನು ಕೊಡುವ ಮೂಲಕ ನನ್ನ ಒಂದು ಕರ್ತವ್ಯವನ್ನು ಮಾಡಿದ್ದೆ.